ಪ್ರೀತಿಯ ಮಕ್ಕಳೇ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಪಾಠ ಐದು ಚಿಗುರು ಪ ಪಾಠದ ಪ್ರಶ್ನೋತ್ತರಗಳು ಅದೇ ರೀತಿಯಾಗಿ ಹೊಂದಿಸಿ ಬರೆಯೋದನ್ನು ಕಂಪ್ಲೀಟ್ ಮಾಡಿದ್ದೇವೆ ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಮುಂದುವರಿದಂತಹ ಭಾಗ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಸೊ ಇದನ್ನೆಲ್ಲವನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಕಂಪ್ಲೀಟ್ ಮಾಡೋಣ ಸೊ ಇಂಪಾರ್ಟೆಂಟ್ ಯಾವುದಿದೆ ಅದನ್ನಷ್ಟೇ ನೀವು ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಬೇಕು ಓಕೆ ಸೊ ನಾವೀಗ ಪ್ರಾರಂಭ ಮಾಡೋಣ ಸೊ ಮೊದಲನೇದಾಗಿ ಸಾಮರ್ಥ್ಯಾಧಾರಿತ ಚಟುವಟಿಕೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಹೇಳಿಕೆಗಳಲ್ಲಿ ಸರಿಯಾದುದ್ದಕ್ಕೆ ಸರಿ ಗುರುತನ್ನು ರೈಟ್ ಮಾರ್ಕ್ ತಪ್ಪಾಗಿದ್ದರೆ ತಪ್ಪು ಗುರುತನ್ನು ರಾಂಗ್ ಮಾರ್ಕ್ ಹಾಕು ಸೊ ಸರಿಯಾಗಿದ್ದಕ್ಕೆ ರೈಟ್ ಹಾಕಬೇಕು ತಪ್ಪಾಗಿದ್ದಂತಹ ಒಂದು ಸೆಂಟೆನ್ಸ್ಗೆ ನಾವೇನು ತಪ್ಪು ಅನ್ನುವಂತಹ ಒಂದು ಸಿಂಬಲನ್ನು ಹಾಕಬೇಕು ಓಕೆ ಸೊ ಓದಿ ನೋಡೋಣ ಸೊ ಓದಿ ಅರ್ಥ ಮಾಡಿಕೊಂಡು ಸರಿ ಅಥವಾ ತಪ್ಪನ್ನು ಗುರುತಿಸೋಣ ಓಕೆ ಸೊ ಮೊದಲನೇ ವಾಕ್ಯ ಏನಿದೆ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಸೊ ಇದು ಓದುವಾಗಲೇ ನಿಮಗೆ ಅರ್ಥ ಆಗುತ್ತೆ ಅಲ್ವಾ ಸೊ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಸರಿಯೋ ತಪ್ಪೋ ಇದು ಸರಿ ಅಲ್ವಾ ನಾವು ಏನೇ ಬರೆದ್ರೂ ಅದು ಚೆನ್ನಾಗಿ ಹಾಗೆ ಇರಬೇಕು ಮತ್ತು ಯಾವುದೇ ತಪ್ಪಿರಬಾರ್ದು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೀಬೇಕು ಅಂದರೆ ಅದು ಸರಿ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಸೊ ಇದು ಕೂಡ ಏನಾಗಿರುತ್ತೆ ಸರಿ ಅಲ್ವಾ ಸೊ ನಾವು ಏನೇ ಬರ್ತಿದ್ದದು ಸುಲಭವಾಗಿ ಓದಲಿಕ್ಕೆ ಮತ್ತು ಓದಿದ್ದನ್ನು ಅರ್ಥವಾಗುವಂತೆ ಅದನ್ನು ಬರಿಬೇಕು ಸೊ ಅಕ್ಷರಗಳು ಆ ರೀತಿಯಾಗಿ ಇರಬೇಕು ನೆಕ್ಸ್ಟ್ ಮೂರನೆಯ ಸೆಂಟೆನ್ಸ್ ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಸೊ ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಸರಿಯಾದಪ್ಪ ನೀವೇ ಹೇಳಿ ಮಕ್ಕಳೇ ಈ ವಾಕ್ಯ ತಪ್ಪು ಸೊ ಯಾಕೆ ಅಂತ ನಾನು ಹೇಳ್ತೀನಿ ಸೊ ನೋಡಿ ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೀಬಾರದು ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ತಪ್ಪು ಸೊ ನಾವು ಒಂದು ಸರಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಪದದಲ್ಲಿನ ಅಕ್ಷರಗಳು ಒಂದೇ ಗಾತ್ರದಲ್ಲಿ ಇರಬೇಕು ಒಂದೇ ರೀತಿಯಾಗಿ ಇರಬೇಕು ಒಂದು ದೊಡ್ಡದು ಒಂದು ಸಣ್ಣದು ಮಾಡಿ ಬರಿಬಾರ್ದು ಆಯಿತಾ ಸೊ ಆದ್ದರಿಂದ ಈ ಸೆಂಟೆನ್ಸ್ ತಪ್ಪು ನೆಕ್ಸ್ಟ್ ಒನ್ ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಗದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಸೊ ಇದು ಕೂಡ ಸರಿಯಾಗಿರುತ್ತೆ ಅಲ್ವಾ ಸೊ ಒಂದಕ್ಕೊಂದು ತಾಕಬಾರ್ದು ಅಲ್ವಾ ಒಂದಕ್ಕೊಂದು ತಾಕುವುದಂದ್ರೇನೋ ಹತ್ರ ಹತ್ರ ಬರಿಬಾರ್ದು ಓಕೆ ಅಂದರೆ ಒಂದರ ಮೇಲೊಂದು ಅಕ್ಷರ ಇರಬಾರ್ದು ಹಾಗೆ ಸ್ಥಳ ಬಿಡದಂತೆ ಬರಿಬೇಕು ನೆಕ್ಸ್ಟ್ ಒನ್ ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ಸೊ ಪದಗಳ ನಡುವೆ ಸ್ಥಳವನ್ನು ಏನು ಮಾಡಬೇಕು ಬಿಡದೆ ಬರೆಯಬೇಕು ಸೊ ಇದು ತಪ್ಪ ಸರಿಯಾ ಹೇಳಿ ಮಕ್ಕಳೇ ಸೊ ಈ ವಾಕ್ಯ ಸರಿ ಅಲ್ವಾ ಸೊ ಪದಗಳ ನಡುವೆ ನಾವು ಸ್ಥಳವನ್ನು ಬಿಡದೆ ಬರಿಬೇಕು ಪದದಿಂದ ಪದಕ್ಕೆ ಸ್ಥಳವನ್ನು ಬಿಡಬೇಕು ಆದರೆ ಒಂದೇ ಪದಗಳ ನಡುವೆ ನಾವು ಸ್ಥಳವನ್ನು ಬಿಡಬಾರ್ದು ಆದ್ದರಿಂದ ಈ ಸೆಂಟೆನ್ಸ್ ಸರಿ ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರ್ದು ಓರೆ ಏನು ಕ್ರಾಸ್ ಆಗಿರಬಾರ್ದು ಒಂದೇ ಲೈನಲ್ಲಿ ಇರಬೇಕು ಸೊ ಅಕ್ಷರ ಹಾಗೂ ಸಾಲುಗಳು ಓರೆ ಅಂದ್ರೆ ಅಂದರೆ ಅದು ಸರಿ ಆಯಿತಾ ಸೊ ಈ ರೀತಿಯಾಗಿ ನೀವು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಇದನ್ನು ನೀವು ನೋಟ್ಬುಕ್ಕಲ್ಲಿ ಬರೆಯುವಂತಹ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಒನ್ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪದಗಳೇನಾಗಿದೆ ಜಂಬಲ್ಡ್ ಆಗಿದೆ ಓಕೆ ಸೊ ಅದನ್ನು ನಾವು ರಿಅರೇಂಜ್ ಮಾಡಬೇಕು ಅದನ್ನು ನಾವು ಸರಿಯಾಗಿ ಹೊಂದಿಸಿಕೊಂಡು ಒಂದು ಸೆಂಟೆನ್ಸ್ ಮಾಡಿ ಬರಿಬೇಕು ನೋಡಿ ನಾಡ ನಮ್ಮ ಹಬ್ಬ ದಸರಾ ಸೊ ಇದು ಹೇಗೆ ಬರಿಬೇಕು ನಮ್ಮ ನಾಡ ಹಬ್ಬ ದಸರಾ ಅಲ್ವಾ ಸೊ ಬರ್ಕೊಳ್ಳಿಲಿ ನಮ್ಮ ನಾಡ ಹಬ್ಬ ದಸರಾ ಓಕೆ ನೆಕ್ಸ್ಟ್ ಮಾತು ಜಗಳವಿಲ್ಲ ಬಲ್ಲವನಿಗೆ ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಬಲ್ಲವನಿಗೆ ಜಗಳ ವಿಲ್ಲ ರಾಜ್ಯ ನಮ್ಮ ಕರ್ನಾಟಕ ಹೇಗೆ ಬರಿಬೇಕಿದು ನಮ್ಮ ರಾಜ್ಯ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ಸೊ ಬರೆಯುವಂತಹ ಸೆಂಟೆನ್ಸ್ ವಾಕ್ಯಪೂರ್ಣವಾಗಿ ಇರಬೇಕು ಹಣ್ಣುಗಳ ಮಾವು ರಾಜ ಹೇಗೆ ಬರಿಬೇಕಿದು ಹಣ್ಣುಗಳ ರಾಜ ಮಾವು ಬರ್ಕೊಳ್ಳಿ ಹಣ್ಣುಗಳ ರಾಜ ಮಾವು ಓಕೆ ನೆಕ್ಸ್ಟ್ ಒನ್ ಸೊ ಇದನ್ನು ಕೂಡ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ ಇದನ್ನು ಮಾತ್ರ ಇದನ್ನು ಒಂದನ್ನು ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಳಿ ಸೊ ನಾನು ಯಾವ ಟಿಕ್ ಮಾರ್ಕ್ ಮಾಡ್ತೀನಿ ಅದನ್ನಷ್ಟೇ ಕ್ಲಾಸ್ ವರ್ಕಲ್ಲಿ ಕಾಪಿ ಮಾಡಿ ಅದೇ ರೀತಿಯಾಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕಂಪ್ಲೀಟ್ ಮಾಡಿರಬೇಕು ಸೊ ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಇದನ್ನು ಬರ್ಕೊಳ್ಳಿ ನಂತರಾಗಿ ನಂತರ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಸೊ ಇದು ನಿಮ್ಮ ಹೋಮ್ವರ್ಕ್ ಓಕೆ ಸೊ ಏನು ಮಾಡಿ ಈ ಸುಭಾಷಿತ ಅಂದರೆ ಚಿಗುರು ಪತ್ರಿಕೆಯಲ್ಲಿರುವಂಥ ಸುಭಾಷಿತವನ್ನು ಈ ಕೊಟ್ಟಿರುವಂಥ ಸುಭಾಷಿತ ಹಿಂದಿನ ಪೇಜಲ್ಲಿ ಇದೆ ಅಲ್ವಾ ಚಿಗುರು ಪತ್ರಿಕೆಯಲ್ಲಿರುವಂಥ ಸುಭಾಷಿತವನ್ನು ನೀವೇನು ಮಾಡಬೇಕು ನೀವು ಕೂಡ ಒಂದು ಅಂಕಣದಲ್ಲಿ ಅಂದರೆ ನೀವು ಕೂಡ ಬರ್ಕೊಳ್ಬೇಕು ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಂದ ಕೂಡ ಬರೆಸ್ಬೇಕು ಸೇಮ್ ಸುಭಾಷಿತವನ್ನು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿದ್ದೀರಲ್ವಾ ಸುಭಾಷಿತ ನೋಡಿ ಇದು ಇದನ್ನು ನೀವೇನು ಮಾಡಬೇಕು ನೀವು ಕೂಡ ಒಂದು ಬಾಕ್ಸ್ ಹಾಕಿ ಈ ರೀತಿಯಾಗಿ ಬರ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡಿಗೆ ಕೂಡ ಇದನ್ನು ಸೇಮನ್ನು ಬರೀಲಿಕ್ಕೆ ಹೇಳಿ ಸೊ ಆ ನಂತರ ನೀವೇನು ಮಾಡಬೇಕು ಕೆಳಗಡೆ ನಿನ್ನ ಹೆಸರನ್ನು ಬರಿಬೇಕು ನಿನ್ನ ಗೆಳತಿ ಅಥವಾ ನೀ ಯಾರಿಗೆ ಹೇಳಿದೀಯ ನಿನ್ನ ಫ್ರೆಂಡ್ಸಿನ ಹೆಸರನ್ನು ಅವ್ರ ಹೆಸರನ್ನು ಕೂಡ ಬರಿಬೇಕು ಓಕೆ ಸೊ ಮತ್ತೆ ಏನು ಮಾಡಬೇಕು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಸೊ ಇದು ಆದ ನಂತರ ಈ ಆ್ಯಕ್ಟಿವಿಟಿ ಆದ ನಂತರ ನೀನೇನು ಮಾಡಬೇಕು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು ಸೊ ಆ ಸುಭಾಷಿತವನ್ನು ನೀವು ಕೂಡ ಬರೀರಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೂಲಕ ನಿಮ್ಮ ಫ್ರೆಂಡ್ಸಿಗೆ ಕೂಡ ಬರೆಸಿ ಅದನ್ನು ನೀವು ಕಂಪೇರ್ ಮಾಡಿಕೊಂಡು ನೀವು ಈ ಆನ್ಸರ್ಸನ್ನ ಈ ಕ್ವಶನಿಗೆ ಆನ್ಸರ್ನ ಬರಿಬೇಕು ಸೊ ಇಲ್ಲಿ ಫಸ್ಟ್ ಒನ್ ಯಾರ ಬರೆಹ ಚೆನ್ನಾಗಿದೆ ಸೊ ನಿಮ್ಮಿಬ್ಬರಲ್ಲಿ ಯಾರ ಬರವಣಿಗೆ ಚೆನ್ನಾಗಿದೆ ಅಂಥೇಳಿ ನೀವು ಇಲ್ಲಿ ಆನ್ಸರ್ ಬರಿಬೇಕು ನೆಕ್ಸ್ಟ್ ಬರೆಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಥವಾ ನಿಮ್ಮ ಫ್ರೆಂಡ್ಸಿದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅನ್ನಲಿಕ್ಕೆ ಒಂದು ರೀಸನನ್ನು ನೀವಿಲ್ಲಿ ಕೊಡಬೇಕು ನೆಕ್ಸ್ಟ್ ಒನ್ ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಸೊ ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅವರು ಬರಹ ಚೆನ್ನಾಗಿಲ್ಲ ಅಲ್ಲಿಕ್ಕೆ ಒಂದು ರೀಸನನ್ನು ನೀವು ಕೊಡಬೇಕು ಸೊ ಯಾಕೆ ಅನ್ನೋದನ್ನು ನೀವು ಇಲ್ಲಿ ಬರೀಬೇಕು ಇದು ನಿಮ್ಮ ಹೋಮ್ವರ್ಕ್ ಓಕೆ ಸೊ ನೆಕ್ಸ್ಟ್ ಒನ್ ಈ ವಾಕ್ಯಗಳನ್ನು ನಕಲು ಮಾಡು ನಕಲು ಮಾಡುವುದಂದರೆ ಕಾಪಿ ಮಾಡೋದು ಸೊ ಕೋಗಿಲೆಯ ಗಾನ ಇಂಪು ಈ ಒಂದು ವಾಕ್ಯವನ್ನು ನೀವಿಲ್ಲಿ ಮೂರು ಸರಿ ಬರಿಬೇಕು ನಂತರ ಮಾಡಿದ್ದುಣ್ಣೋ ಮಹಾರಾಯ ಸೊ ಹೇಳ್ಕೊಂಡು ಇಲ್ಲಿ ಮೂರು ಸರಿ ಬರೀರಿ ಸೊ ಇದು ಕೂಡ ನಿಮ್ಮ ಹೋಮ್ವರ್ಕ್ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ಕಂಪ್ಲೀಟ್ ಮಾಡಿ ನೋಟ್ಬುಕ್ಕಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ಒನ್ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರಿ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಮಾನ್ ಅಲ್ವಾ ಸೊ ಇಲ್ಲಿ ನೀವೇನು ಮಾಡಬೇಕು ನಿಮ್ಮ ಹೆಸರನ್ನಷ್ಟೇ ಬರಿಬೇಕು ಅದು ಕೂಡ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಲ್ಲ ಕನ್ನಡದಲ್ಲಿ ನಿಮ್ಮ ಹೆಸರನ್ನು ಬರೀರಿ ಸರ್ನೇಮ್ ಬರೆಯುವಂತಹ ಅವಶ್ಯಕತೆ ಇಲ್ಲ ಇದು ಕೂಡ ನಿಮ್ಮ ಹೋಮ್ವರ್ಕ್ ಜಸ್ಟಿನ ಟೆಕ್ಸ್ಟ್ ಬುಕ್ಕಲ್ಲಷ್ಟೇ ಬರಿಬೇಕು ನೆಕ್ಸ್ಟ್ ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ ಸೊ ಇದು ಕೂಡ ನಿಮ್ಮ ಹೋಮ್ವರ್ಕ್ ಇದೆಲ್ಲವನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಷ್ಟೇ ಕಂಪ್ಲೀಟ್ ಮಾಡಿ ನೋಟ್ಬುಕ್ಕಲ್ಲಿ ಬರಿಬೇಡಿ ಓಕೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಚುಕ್ಕಿ ಚಿನ್ನ ಸೊ ಇದಕ್ಕೆ ಒಂದು ಶಾಲಾ ಪತ್ರಿಕೆ ಹೆಸರನ್ನು ಕೊಟ್ಟಿದ್ದಾರೆ ಯಾವುದಿದು ಚುಕ್ಕಿ ಚಿನ್ನ ಅಂತ ಒಂದು ಅನ್ನುವಂತಹ ಒಂದು ಪತ್ರಿಕೆಗೆ ಶಾಲಾ ಪತ್ರಿಕೆಗೆ ನೀವು ಏನು ಮಾಡಬೇಕು ಒಂದು ಮೂರು ಸಾಲು ಇಲ್ಲಿ ಕೊಟ್ಟಿದ್ದಾರಲ್ವ ಮೂರು ಲೈನ್ ಅದಕ್ಕೆ ಮೂರು ಲೈನಲ್ಲಿ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಅಂದರೆ ನೀಟಾಗಿ ಬರಿಬೇಕು ಓಕೆ ಒಂದು ಲೇಖನವನ್ನು ಬರೆದು ಇಲ್ಲಿ ಈ ಲೈನನ್ನು ಕಂಪ್ಲೀಟ್ ಮಾಡಿ ಓಕೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಪುಟ ಭಾಷಾಭ್ಯಾಸ ಸೊ ಇಲ್ಲೇನಿದೆ ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ ಸೊ ಇದು ಕೂಡ ನಿಮ್ಮ ಹೋಮ್ವರ್ಕ್ ಮಕ್ಕಳೇ ಓಕೆ ಸೊ ಫಸ್ಟ್ ಒನ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸೊ ಒಬ್ಳು ಹುಡುಗಿ ನೀರನ್ನು ಕುಡಿತಾ ಇದ್ದಾಳೆ ಅಥವಾ ಸೊ ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಸೊ ಅವರು ಏನು ಕೊಟ್ಟಿದ್ದಾರೆ ಹುಡುಗಿ ನೀರನ್ನು ಕುಡಿತಿದ್ದಾಳೆ ಅವಳು ನೀರು ಕುಡಿತಿರ್ಬೋದು ಅಥವಾ ಹಾಲು ಕೂಡ ಕುಡಿಯುತ್ತಿರ್ಬೋದು ಅಥವಾ ಜ್ಯೂಸ್ ಕೂಡ ಕುಡಿತಿರ್ಬೋದು ಗೊತ್ತಿಲ್ಲ ಸೊ ನಮಗನಿಸಿದ್ದನ್ನು ನಾವು ಅರ್ಥಪೂರ್ಣವಾಗಿ ಒಂದು ವಾಕ್ಯದಲ್ಲಿ ಬರಿಬೇಕು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಒಬ್ಬ ಹುಡುಗ ನೀರನ್ನು ಹಾಕ್ತಾ ಇದ್ದಾನೆ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದಾನೆ ಸೊ ನೀವು ಇಲ್ಲಿ ಎರಡು ವಾಕ್ಯವನ್ನು ಬರಿಬೇಕು ಓಕೆ ಸೊ ಹೇಗೆ ಬರಿಬೇಕು ಹುಡುಗನು ಅಥವಾ ಬಾಲಕನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಅಥವಾ ಹುಡುಗನು ತನ್ನ ಉದ್ಯಾನವನದಲ್ಲಿರುವಂತಹ ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ ಸೊ ಒಂದು ಸೆಂಟೆನ್ಸ್ ಬರೀರಿ ಅಥವಾ ಎರಡು ಸೆಂಟೆನ್ಸ್ ಕೂಡ ಬರೀರಿ ಸೊ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆ ವಾಕ್ಯ ಅಥವಾ ಆ ಸೆಂಟೆನ್ಸ್ ಏನಿರಬೇಕು ಅರ್ಥಪೂರ್ಣವಾಗಿರಬೇಕು ಓಕೆ ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಚಿತ್ರವನ್ನು ಗಮನಿಸಿ ಒಂದು ಅರ್ಥಪೂರ್ಣವಾದಂತಹ ವಾಕ್ಯವನ್ನು ಬರೀರಿ ಅದು ಕೂಡ ನಿಮ್ಮ ಹೋಮ್ವರ್ಕ್ ನೆಕ್ಸ್ಟ್ ಬನ್ನಿ ಭಾಷಾ ಚಟುವಟಿಕೆ ಸೊ ಈ ಪದ್ಯ ಪಾಠದ ಕೊನೆಯ ಅಭ್ಯಾಸ ಇದು ಅದು ಏನು ಭಾಷಾ ಚಟುವಟಿಕೆ ಓಕೆ ಸೊ ಗಾದೆಗಳನ್ನು ಓದಿ ತಿಳಿ ಸೊ ಗಾದೆ ಮಾತು ಅಂದರೆ ಏನು ಮಕ್ಕಳೇ ಗಾದೆ ಅಂದ್ರೇನು ನಾನ್ ನುಡಿ ಅಂದರೆ ಗಾದೆ ಅಂದರೆ ನೀವು ಕೇಳ್ತಿರ್ಬೋದು ದೊಡ್ಡವರು ಆಗಾಗ ಮಾತಿಗೊಂದೊಂದು ಏನಾದರೂ ಗಾದೆ ಮಾತನ್ನು ಹೇಳ್ತಾರೆ ಅಂದರೆ ಅದು ಮಾತಾಡಿ ಮಾತಾಡಿ ಬಂದಂತಹ ಒಂದು ಗಾದೆ ಅಂದರೆ ಮಾತಾಡಿ ಮಾತಾಡಿ ಬಂದಂಥ ಒಂದು ಮಾತಿಗೆ ಏನಂತ ಹೇಳ್ತೀವಿ ನಾವು ಗಾದೆ ಅಂತ ಹೇಳ್ತೇವೆ ಬಟ್ ಬಹಳ ಅರ್ಥಪೂರ್ಣವಾಗಿರುತ್ತೆ ಈ ಗಾದೆಗಳಿದೆ ಅಲ್ಲ ಹಿರಿಯರು ಮಾಡಿದಂತಹ ಗಾದೆ ಬಹಳ ಅರ್ಥಪೂರ್ಣವಾಗಿ ಇರುತ್ತದೆ ಸೊ ಇಲ್ಲಿ ಏನು ಇದನ್ನು ಜಸ್ಟ್ ನಾವು ಓದೋಣ ಆಪತ್ತಿಗಾದವನೇ ನೆಂಟ ನೋಡಿ ಆಪತ್ತಿಗಾದವನೇ ನೆಂಟ ಅಂದರೆ ಯಾರು ಕಷ್ಟ ಕಾಲದಲ್ಲಿ ನಮಗೆ ಹೆಲ್ಪ್ ಮಾಡ್ತಾರಲ್ಲ ಅವರೇ ನಮ್ಮ ನಿಜವಾದ ನೆಂಟರು ಅಂದರೆ ನಮ್ಮ ಬಂಧುಗಳು ಅಂತ ಅರ್ಥ ಸೊ ನೆಕ್ಸ್ಟ್ ಒನ್ ಮಾತು ಬೆಳ್ಳಿ ಮೌನ ಬಂಗಾರ ಎಷ್ಟು ಚೆನ್ನಾಗಿದೆ ಇದೆ ನೋಡಿ ಸೊ ಸುಮ್ಮನೆ ಮಾತಾಡ್ತಾ ಇರೋದಲ್ಲ ಸೊ ಮಾತಾಡಿದರೆ ಏನು ಉಪ ಉಪಯೋಗ ಇಲ್ಲ ಸೊ ಮಾತು ಏನು ಅಂತಾರೆ ಬೆಳ್ಳಿ ಅಂತಾರೆ ಮೌನ ಮಾತ್ರ ಬಂಗಾರ ಸೊ ಬಂಗಾರ ಕಾಸ್ಟ್ಲಿ ಅಲ್ವಾ ಎಸ್ ಅದಕ್ಕೆ ಮಾತಾಡದೆ ಇರೋದೇ ಒಳ್ಳೆಯದು ಮಾತಾಡಿದರೆ ಅದು ಬೆಳ್ಳಿಯಂತೆ ಮೌನವಾಗಿದ್ದರೆ ಅದು ಬಂಗಾರ ಅಂದರೆ ಮೌನ ಅಂದ್ರೇನು ಸೈಲೆಂಟ್ ಆಗಿರೋದು ಸೊ ಅದು ಬಂಗಾರ ಸೊ ಇದು ಒಂದು ಗಾದೆ ಮಾತು ಓಕೆ ನೆಕ್ಸ್ಟು ಅತಿಯಾಸೆ ಗತಿಗೇಡು ಸೊ ಯಾವುದೇ ವಸ್ತು ಅಥವಾ ಯಾವುದೇ ಒಂದು ಥಿಂಗ್ಸನ್ನು ನಾವು ಅತಿಯಾಗಿ ಆಸೆ ಪಡಬಾರ್ದು ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನಷ್ಟೇ ನಾವು ತಗೊಳ್ಬೇಕು ಸೊ ಯಾವುದಾದ್ರೂ ನಾವು ಅತಿ ಆಸೆ ಪಟ್ಟರೆ ಅದು ನಮಗೆ ಗತಿಗೇಡು ಅಂದರೆ ನಮಗದು ಸಿಗೋದಿಲ್ಲ ಸೊ ನಮಗೆ ಅದರಿಂದ ಕಷ್ಟನೇ ಜಾಸ್ತಿ ಅಂತ ಹೇಳ್ತಾರೆ ನೆಕ್ಸ್ಟ್ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂದರೆ ನಾವು ಕಷ್ಟಪಟ್ಟು ದುಡಿದಾಗಲೇ ನಾವು ಅರಸನಾಗಿ ಊಟ ಮಾಡಲಿಕ್ಕೆ ಸಾಧ್ಯ ಅಂದರೆ ನಾವು ಏನೇ ಒಂದು ಕೆಲಸವನ್ನು ಮಾಡಿದರೆ ನಾವಾಗೇ ಮಾಡಬೇಕು ಸೊ ಬೇರೆಯವರು ಮಾಡಲಿ ಅಂತ ನಾವು ಆಸೆ ಪಡಬಾರ್ದು ನಮ್ಮ ಕೆಲಸ ಅಂತ ತಿಳ್ಕೊಂಡು ನಾವು ಮಾಡಿದರೆ ನಾವು ದುಡಿದ್ರೆ ಅದು ನಮಗೆ ಉಪಕಾರ ಅಂದರೆ ನಾವು ಅರಸನಾಗೆ ನಾವು ಬಾಳ್ಬೋದು ಅಂದರೆ ರಾಜಂತರ ನಾವು ಊಟ ಮಾಡ್ಬೋದು ಅಥವಾ ರಾಜ ನಾವು ಜೀವನವನ್ನು ನಡೆಸ್ಬೋದು ಅಂತ ಈ ಗಾದೆಯ ಅರ್ಥ ಸೊ ಈ ಕೊಟ್ಟಿರುವಂತಹ ಗಾದೆಗಳನ್ನು ಓದಿ ಮಕ್ಕಳೇ ಓಕೆ ನೆಕ್ಸ್ಟ್ ಸೊ ಇದು ಜಸ್ಟ್ ಓದುವಂತಹ ವರ್ಕ್ ಓಕೆ ನೆಕ್ಸ್ಟ್ ಒನ್ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ಸೊ ಇಲ್ಲಿ ಕೆಲವೊಂದು ನಾಲ್ಕು ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ ಬಟ್ ಅರ್ಧ ಕೊಟ್ಟಿದ್ದಾರೆ ಪೂರ್ಣವಾಗಿ ಕೊಟ್ಟಿಲ್ಲ ಸೊ ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು ಏನನ್ನು ಉಪಯೋಗಿಸ್ಕೊಂಡು ಇಲ್ಲಿ ಕೊಟ್ಟಿರುವಂಥ ಹೆಲ್ಪ್ ಬಾಕ್ಸನ್ನು ಉಪಯೋಗಿಸ್ಕೊಂಡು ಇದನ್ನು ಕಂಪ್ಲೀಟ್ ಮಾಡಬೇಕು ಸೊ ಮೊದಲೇದು ಮಾಡಿದ್ದು ಏನು ಬರುತ್ತೆ ಇಲ್ಲಿ ಮಹಾರಾಯ ಓಕೆ ಸೊ ನಾವೇನೇ ತಪ್ಪು ಮಾಡಿದರೂ ಅದನ್ನು ನಾವೇ ಅನುಭವಿಸಬೇಕು ಅನ್ನುವಂತಹ ಅರ್ಥ ಓಕೆ ಮಾಡಿದ್ದು ಮಹಾರಾಯ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಸೊ ಇದೆಲ್ಲ ನಿಮಗೆ ಗೊತ್ತಿರಲಿಕ್ಕಿಲ್ಲ ಬಟ್ ನೀವು ಕಲಿಬೇಕು ಓಕೆ ಸೊ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಸೊ ನೀವು ನಿಮ್ಮ ಅಮ್ಮನನ್ನು ಅಥವಾ ಅಪ್ಪನನ್ನು ಕೇಳಿದರೆ ಅವರು ಹೇಳ್ತಾರೆ ಬಹಳಷ್ಟು ಗಾದೆಗಳು ಅವರಿಗೆ ಗೊತ್ತಿರುತ್ತೆ ಓಕೆ ಸೊ ಎತ್ತು ಏರಿಗೆ ಎಳೆದರೆ ಅಂದರೆ ಆ ಎತ್ತು ಏರ್ ಕಡೆ ಅಂದರೆ ನದಿಯಿಂದ ಆ ಕಡೆ ಹೇಳಿದ್ರೆ ಕೋಣ ಏನು ಮಾಡುತ್ತೆ ನದಿ ಒಳಗೆ ಇಳೀತದಂತೆ ಅಂದರೆ ಅಪೋಸಿಟ್ ಸೊ ಇದನ್ನು ನಾವು ಬಹಳ ಮೀನಿಂಗಾಗಿ ಬಹಳ ಕಡೆ ಉಪಯೋಗಿಸ್ಬೋದು ಅಲ್ವಾ ಸೊ ನೆಕ್ಸ್ಟ್ ಒನ್ ಮೂರನೇದು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಬರ್ಕೊಳ್ಳಿ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂದರೆ ಏನು ಸೊ ನಮಗೆ ಎಷ್ಟು ನಮ್ಮ ಸಾಮರ್ಥ್ಯ ಇರುತ್ತೋ ಅಷ್ಟೇ ನಾವು ಜೀವನವನ್ನು ಮಾಡಬೇಕು ಸೊ ಜಾಸ್ತಿ ಆಸೆ ಪಡಬಾರ್ದು ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಊಟ ಮಾಡಲಿಕ್ಕೆ ಗತಿ ಇಲ್ಲಾಂದ್ರೂ ನಾವು ಮಲ್ಲಿಗೆ ಹೂವನ್ನು ಪರ್ಚೇಸ್ ಮಾಡ್ಕೊಂಡು ತಲೆಗೆ ಇಟ್ಕೊಳ್ಬಾರ್ದು ಅನ್ನುವಂತಹ ಒಂದು ಅರ್ಥ ಅಲ್ವಾ ಸೊ ನಮಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟನ್ನೇ ನಾವು ಬದುಕಬೇಕು ಸೊ ಅದಕ್ಕಿಂತ ಜಾಸ್ತಿಯಾಗಿ ನಾವು ಏನು ಖರ್ಚು ಮಾಡಬಾರ್ದು ಎನ್ನುವಂಥ ಒಂದು ಅರ್ಥವನ್ನು ಇದು ಗಾದೆ ಕೊಡ್ತದೆ ಓಕೆ ನೆಕ್ಸ್ಟ್ ಒನ್ ಶಕ್ತಿಗಿಂತ ಯುಕ್ತಿ ಮೇಲು ನೋಡಿ ಶಕ್ತಿಗಿಂತ ಯುಕ್ತಿ ಮೇಲು ಅಂದ್ರೇನು ನಾವು ಬಾಡಿದು ಒಂದು ನಮ್ಮ ಬಾಡಿ ಒಂದು ಸಾಮರ್ಥ್ಯವನ್ನು ತೋರ್ಸೋಕ್ಕಿಂತ ಅಂದರೆ ನಮ್ಮ ಶಕ್ತಿಯನ್ನು ತೋರಿಸೋಕ್ಕಿಂತ ಯುಕ್ತಿ ಯುಕ್ತಿ ಅಂದ್ರೇನು ಬುದ್ಧಿ ಬುದ್ಧಿಯೇ ಮೇಲು ಅಂದರೆ ಬುದ್ಧಿಯಿಂದ ನಾವು ಇನ್ನೊಬ್ರನ್ನ ಸೋಲ್ಸೋದು ಒಳ್ಳೆಯದು ಶಕ್ತಿಯಿಂದ ಸೋಲ್ಸೋದಲ್ಲ ನಾವು ಬುದ್ಧಿಯಿಂದ ಅವರನ್ನು ಸೋಲಿಸ್ಬೇಕು ಅಂತ ಅರ್ಥ ಸೊ ಇದನ್ನು ನೀವು ಓದ್ಕೊಳ್ಳಿ ಮಕ್ಕಳೇ ಓಕೆ ಸೊ ಬಟ್ ಇದನ್ನು ನೀವು ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಬೇಕು ಸೊ ಇದನ್ನೇನು ಮಾಡಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ ನೆಕ್ಸ್ಟ್ ಒನ್ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಹಲ ಸೊ ಅದು ಸರಿಯಾಗಿದೆಯಾ ಹಲ ಈ ರೀತಿಯಾಗಿರಬೇಕು ಅಲ್ವಾ ನೆಕ್ಸ್ಟ್ ಒಂದು ಶಿಕ್ಷಕ ಆಗಿದೆ ಅದು ಅದನ್ನ ಶಿಕ್ಷಕ ನೆಕ್ಸ್ಟ್ ಜಾಲಪಾತ ಅಲ್ಲ ಅದು ಜಲಪಾತ ನೆಕ್ಸ್ಟ್ ನಿಡುಗಟ್ಟು ಅಲ್ಲ ನುಡಿಗಟ್ಟು ನುಡಿ ಗಟ್ಟು ಸೊ ಇಲ್ಲಿಗೆ ನಾವು ಫಿಫ್ತ್ ಲೆಸನ್ನ ಎಲ್ಲ ಒಂದು ಅಭ್ಯಾಸವನ್ನು ಮುಗಿಸಿರ್ತೇವೆ ಸೊ ಉಳಿದದ್ದೆಲ್ಲವನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ಬರ್ಕೊಳ್ಳಿ ಸೊ ನೋಟ್ಬುಕ್ಕಲ್ಲಿ ಬರೆಯಿಕೊಳ್ಳುವಂತಹದ್ದು ಈ ಒಂದು ಪಾರ್ಟ್ ನಂತರ ಇದು ಸೊ ಇದೆರಡವನ್ನು ಈ ಎರಡನ್ನು ಮಾತ್ರ ನೀವು ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಬೇಕು ಹಾಗೆ ಉಳಿದದ್ದೆಲ್ಲವನ್ನು ನೀವು ನೋಟ್ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ಬರ್ಕೊಳ್ಳಿ ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಾಗೆ ಕೊಟ್ಟಿರುವಂಥ ಹೋಮ್ವರ್ಕನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ಕಂಪ್ಲೀಟ್ ಮಾಡಿ ಸೊ ಕಂಪ್ಲೀಟ್ ಮಾಡಿ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಿದ ಮೇಲೆ ನನಗೆ ವಾಟ್ಸಪ್ ಮಾಡಿ ಮುಂದಿನ ತರಗತಿಯಲ್ಲಿ ಹೊಸ ಒಂದು ಲೆಸನ್ನೊಂದಿಗೆ ಭೇಟಿಯಾಗೋಣ ಮಕ್ಕಳೇ ಥ್ಯಾಂಕ್ ಯು